हाय फ्रेंड्स वेलकम बैक टू माय चैनल ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ ಸೋ ಇವತ್ತು ಬಂದ್ಬಿಟ್ಟು ಸಂಡೆ ಮಾರ್ನಿಂಗ್ 11 ಗಂಟೆ ಆಗ್ತಾ ಇದೆ ಸೋ ನಮ್ಮ ಮಗ ಪೂಜೆ ಮಾಡ್ತಾ ಇದ್ದಾನೆ ಮನೆ ಎಲ್ಲ ಫುಲ್ ಅಂಡ್ಕೊಂಡು ಕೂತ್ಕೊಂಡಿದ್ದೀವಿ ಸೋ ಕ್ಲೀನಿಂಗ್ ಮಾಡಣ ಅಂತ ಹೇಳಿಬಿಟ್ಟು ಫುಲ್ ಎಲ್ಲ ಸ್ಕ್ರೀನ್ ಮತ್ತೆ ಸೋಫಾ ಕವರ್ಸ್ ಎಲ್ಲ ತೆಗೆದಿದ್ದೀವಿ ಧೂಳೆಲ್ಲ ಒಡೆದ್ಬಿಟ್ಟು ಅದಾದ್ಮೇಲೆ ಎಲ್ಲ ಚೇಂಜ್ ಮಾಡ್ಕೊಂಡು ಬರಬೇಕು ಪ್ರತಿಯೊಂದನ್ನು ಧೂಳು ಹೊಡ್ಕೊಂಡು ಒರೆಸ್ಕೊಂಡು ಕಿಟಕಿ ಬಾಗಿಲನ್ನೆಲ್ಲ ಸೋ ಅಡಿಗೆ ಮನೆ ಕ್ಲೀನಿಂಗ್ ಆಯ್ತು ಮೊನ್ನೆನೆ ಥರ್ಸ್ಡೇ ಮಾಡಿದೆ ಕಿಚನ್ ಕ್ಲೀನಿಂಗ್ ಸೋ ಇವತ್ತು ಬಂದ್ಬಿಟ್ಟು ಕಿಟಕಿ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಂಡು ಧೂಳೆಲ್ಲ ಹೊಡ್ಕೊಂಡು ಫ್ಯಾನ್ ಎಲ್ಲ ಪ್ರತಿಯೊಂದು ಒರೆಸ್ಕೊಂಡು ಬಂದ್ಬಿಟ್ರೆ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಮನೆಯಲ್ಲಿ ಇರ್ತಾರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬಟ್ ಇಲ್ಲಿ ಹೆಲ್ಪಿಗಿಂತ ಜಾಸ್ತಿ ಜಗಳನೆ ನೀನು ಮಾಡೋ ನಾನು ಮಗ ನೋಡಿ ಹೆಂಗ್ ಮಾಡ್ತಾ ಇದ್ದೀನಿ ಪೂಜೆ तोर्सन मग पूजे पूजे ऐन गा बेग बेग ऐन कुकोन टी वि नोड़ता नहीं नानो नहीं हिंगे केस सो हेल्प अंत ना सो हेल्प संडे तक याद संडे तक अन्स्ता है नाने बेग बेग मिटी ऊर्गे कष्ट तुम ಸೋ ಹಸ್ಬೆಂಡ್ ಬಂದ್ಬಿಟ್ಟು ಎಲ್ಲ ಸ್ಕ್ರೀನ್ ತೆಗೆದ್ರು ಅವರು ಅಲ್ಲಿ ಅಡಿಗೆ ಏನೋ ಕಿಟಕಿ ಧೂಳೆಲ್ಲ ಹೊಡಿತಾ ಇದ್ದಾರೆ ಅವರು ಹೊಡೆದ ತಕ್ಷಣ ನಾನು ಹೋಗ್ಬಿಟ್ಟು ವಾಶ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ನೋಡಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಧೂಳು ಹೊಡಿತಾ ಇದ್ದಾರೆ ನಾನು ನೆನ್ನೆ ಬೆಡ್ ಸ್ಪ್ರೆಡ್ಸ್ ಮತ್ತೆ ಬೆಡ್ಶೀಟ್ಸ್ ಎಲ್ಲ ಒಗ್ದಾಕ್ಬಿಟ್ಟಿದ್ದೀನಿ ವಾಶ್ ಮಾಡ್ಬಿಟ್ಟಿದ್ದೀನಿ ಇನ್ನ ಒಂದಿದೆ ನಂದು ದೊಡ್ಡ ಬೆಡ್ಶೀಟ್ ಅದು ಹೋಗಿ ತುಂಬಾನೇ ಕಷ್ಟ ಹಾಗಾಗಿ ಮೇಲ್ಗಡೆ ಎತ್ಕೊಂಡು ಹೋಗ್ಬಿಟ್ಟು ಹೊಕ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅದೊಂದು ಬಿಟ್ಟಿದ್ದೀನಿ ಅಷ್ಟೇನೇ ಇನ್ಮಿಕ್ಕೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಸೊ ಇವತ್ತು ಬಂದ್ಬಿಟ್ಟು ಸ್ಕ್ರೀನು ಸೋಫಾ ಕವರ್ಸು ದಿವಾನ ಸೆಟ್ಟು ಅದೆಲ್ಲ ವಾಶ್ ಮಾಡಬೇಕು ಸೊ ಇನ್ನೊಂದು ಸೆಟ್ ಇರೋದ್ರಿಂದ ಏನು ಇದಿಲ್ಲ ಬೇಗ ಬೇಗ ಇನ್ನೊಂದು ಹಾಕೊಂಡು ಮಾಡ್ಕೊಂಡು ಬಂದ್ಬಿಡೋದು ಫಸ್ಟ್ ಆಗಿದ್ರೆ ಏನು ಗೊತ್ತಾ ಅದನ್ನೇ ವಾಶ್ ಮಾಡು ಅದು ಒಣಗಲಿ ಒಣಗಿದ್ಮೇಲೆ ಹಾಕು ಆ ಥರ ಇತ್ತು ಮತ್ತೆ ಏನಂದರೆ ನಮ್ಮದು ವಿಂಡೋ ಗ್ಲಾಸ್ ಎಲ್ಲ ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಹೊರಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಕಾಣುತ್ತೆ ಎಲ್ಲ ಸೊ ಹಾಗಾಗಿ ನಾವು ಎನಿ ಟೈಮ್ ಸ್ಕ್ರೀನ್ ಹಾಕೇ ಇರ್ತೀನಿ ನಾನು ರೂಮ್ಗಾದರೂ ಸರಿ ಹಾಲ್ಗಾದರೂ ಸರಿನೇ ಅದಕ್ಕೋಸ್ಕರ ಅಂತಲೇ ನಾನು ಇನ್ನೊಂದು ಸ್ಪೇರ್ ಬೇಕಂತ ಹೇಳಿ ತೊಗೊಂಡಿದ್ದು ಸೊ ಈ ರೀತಿಯಾಗಿ ನಡೀತಾ ಇದೆ ನಮ್ಮ ಮನೆಯಲ್ಲಿ ಡೀ ಕ್ಲೀನಿಂಗ್ ಹಬ್ಬಕ್ಕೆ ಹೇಗೆ ಹೋಗುತ್ತೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಷ್ಟ ಆಗಿದೆ ನಿಮ್ಮ ವಿಡಿಯೋ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರು ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ನಾನು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಅಲ್ಲಿ ಕೆಲಸಗಳು ನಡೆಯೋದಿಲ್ಲ ಸೊ ನೀನು ಮಾತ್ರ ಮಾತಾಡ್ಕೊಂಡಿರ್ತೀಯಾ ಅಂತ ಅದಕ್ಕೂ ಜಗಳ ಮಾಡ್ತಾರೆ ನೋಡೋಣ ಹೇಗೆ ಹೋಗುತ್ತೆ ಬ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತೀನಿ ಇನ್ನೂ ಕೂಡ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಹಬ್ಬಕ್ಕೆ ನಾನು ಹಬ್ಬ ಮಾಡ್ತೀನೋ ಇಲ್ವೋ ಮಾಡ್ತೀನೋ ಇಲ್ವೋ ಆ ಡೌಟಲ್ಲೇ ಇದ್ದೆ ನಾನು ಹಾಗಾಗಿ ನೆಕ್ಸ್ಟ್ ವಾರ ಅಂದ್ಕೊಂಡು ಸದ್ಯ ಹೆಂಗೋ ದೇವ್ರ ದಯೆಯಿಂದ ಎಲ್ಲ ಆಯಿತು ಹಾಗಾಗಿ ಧೈರ್ಯವಾಗಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದೀನಿ ಇವಾಗ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡೋದಕ್ಕೆ ರೆಡಿ ಆಗೋಣ ಸೊ ನಿಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಈ ತರ ಕ್ಲೀನಿಂಗ್ ಅನ್ನ ಎಲ್ಲರೂ ಮಾಡ್ತಾ ಇರ್ತೀರಾ ಆಲ್ಮೋಸ್ಟ್ ಅಲ್ವಾ ಸೊ ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಸೊ ಅದನ್ನ ಮರಿಬೇಡಿ ಬನ್ನಿ ಇವಾಗ ವ್ಲಾಗ್ನ ಹಾಗೆ ಸ್ಟಾರ್ಟ್ ಮಾಡ್ತೀನಿ ಮನೆ ಕ್ಲೀನಿಂಗ್ ನೋಡ್ಬೋದು ನಮ್ಮ ಮನೆಗೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ನೋಡಿದ್ರೆ ಮನೆ ಹೋಮ್ ಟೂರ್ ಮಾಡಿ ಅಂತ ಹೇಳ್ತಿರಲ್ಲ ಈ ಟೈಮಲ್ಲಿ ಹೋಮ್ ಟೂರ್ ಮಾಡಿ ತೋರಿಸ್ಬೇಕು ನಿಮಗೆ ಆವಾಗ ಬೇಡ ಬೇಡ ಇನ್ನೊಂದ್ಸಲ ಯಾರು ಕೇಳೋದಿಲ್ಲ ಹೋಮ್ ಟೂರ್ ಮಾಡಿ ಅಂತೇಳಿ ಆ ರೀತಿ ಇದೆ ಮನೆ ಬನ್ನಿ ಬೇಗ ಇವಾಗ ಎಲ್ಲ ತೋರಣಗಳೆಲ್ಲ ಒಗ್ದಾಕ್ಬಿಟ್ಟಿದ್ದೀನಿ ಸೊ ಅಡುಗೆ ಮನೆ ಅಂತ ಸ್ಕ್ರೀನ್ ಇಲ್ಲದೆ ಇರೋದಕ್ಕೆ ಒಂಥರ ಕಾಣ್ತಾ ಇದೆ ಟಿವಿನಲ್ಲಿ ಹಾಡು ಜೋರಾಗಿ ಹಾಕೊಂಡು ಕೆಲಸನ ಮಾಡ್ಕೊಳ್ತಾ ಇದ್ವಿ ಸೊ ನನಗಂದು ಈ ಥರ ತುಂಬಾ ಇಷ್ಟ ಕುತ್ಕೊಂಡು ಟಿವಿ ನೋಡೋದಕ್ಕಿಂತ ಟಿವಿನಲ್ಲಿ ಹಾಡು ಹಾಕೊಂಡು ಒಳ್ಳೊಳ್ಳೆ ಸಾಂಗ್ಗಳು ಬರ್ತಾ ಇರುತ್ತೆ ಅದರದ್ದು ಇದರಲ್ಲಿ ಕೆಲಸ ಮಾಡೋದಂತೂ ನನಗೆ ತುಂಬಾ ಇಷ್ಟ ಸೊ ನಿಮಗೆಲ್ಲ ಯಾವ ರೀತಿ ಇದೇ ಥರ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ಟಿವಿನಲ್ಲಿ ಹಾಡು ಹಾಕ್ಬಿಟ್ಟು ಮನೆ ಕೆಲಸ ಏನಿದೆ ಅದನ್ನು ನಾನು ಮಾಡ್ಕೋತಾ ಇರ್ತೀನಿ ಸೊ ಜಾಸ್ತಿ ಟಿವಿ ಮುಂದೆ ಕುತ್ಕೊಂಡು ಅದು ಸೀರಿಯಲ್ ನೋಡೋದು ಅದೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಸೊ ಅದಾದಮೇಲೆ ರೂಮೆಲ್ಲ ಫಸ್ಟಿಗೆ ಕ್ಲೀನ್ ಮಾಡ್ಕೊಂಬಿಟ್ವಿ ಧೂಳೆಲ್ಲ ಮಾಡ್ಕೊಂಡು ಹೊಡ್ಕೊಂಡು
ಅವೆಲ್ಲ ಒರೆಸ್ಕೊಂಡು ಬಂದ್ವಿ. ಅದಾದಮೇಲೆ ಹಾಲನ್ನ ಮಾಡ್ತಾ ಇದ್ವಿ. ಸೊ ನನ್ನ ಮಗನ ತರಲೆ ನೋಡ್ಬೋದು, ಕೆಲಸ ಮಾಡ್ತಿಲ್ಲ, ಅಲ್ಲಿ ತರಲೆನೆ ಜಾಸ್ತಿ ಆಗಿತ್ತು. ಇವರು ಟಾಕಿಂಗ್ ಸ್ಟಾರ್ ಆಗೋಗೋರೆ. ಮುಕ್ಕಾಲ್ ಭಾಗ ಕ್ಲೀನಿಂಗ್ ಮಾಡ್ಕೊಂಡು ಬಂದಿದೀವಿ. ರೂಮ್ದೆಲ್ಲ ಕಿಟಕಿಗಳು ಬಾಗಿಲುಗಳೆಲ್ಲ ಒರೆಸಿದಾಯ್ತು. ಇದು ಕೂಡ ಒರೆಸ್ತಾ ಇತ್ತು, ಬಾಗಿಲೆಲ್ಲ ಒರೆಸಿದೆ. ಕಿಟಕಿ ಒಂದು ಒರೆಸ್ಬೇಕು, ಅದು ಸ್ವಲ್ಪ ಧೂಳು ಹೊಡಿಬೇಕು. ಅದಕ್ಕೆ ನಮ್ಮ ಮನೆಯವ್ರು ಕಾಯ್ತಾ ಇದ್ದೀನಿ. ಟಾಕಿಂಗ್ ಸ್ಟಾರ್ ಥರ ಮಾತಾಡ್ಕೊಂಡು ನಿಂತ್ಕೊಬಿಟ್ಟವ್ರು ಅವರು ಫೋನಲ್ಲಿ. ಯಾವ್ದೋ ಫ್ರೆಂಡ್ ಫೋನ್ ಬಂತು ಅಂದ್ಬಿಟ್ಟು ಮಾತಾಡ್ತಾ ಇದ್ರು. ಇನ್ನು ಅದೊಂದು ಕಿಟಕಿ ಒರೆಸ್ಬಿಟ್ಟು ಇದೆಲ್ಲ ಧೂಳೆಲ್ಲ ಒಂದು ಕಡೆ ಹೊಡ್ಕೊಂಬಂದ್ಬಿಟ್ರೆ ಆಲ್ಮೋಸ್ಟ್ ಕ್ಲೀನ್ ಆದಂಗೆನೆ. ಆಮೇಲೆಲ್ಲ ಕೆಳಗಡೆದೆಲ್ಲ ಕಸ ಗುಡಿಸ್ಬಿಟ್ಟು ಒಂದು ಕಡೆಯಿಂದ ಸ್ಕ್ರೀನ್ ಹಾಕ್ಕೊಂಬಂದ್ಬಿಡೋದು. ಸೊ ಇದೆಲ್ಲ ಸೋಫಾ ಕವರ್ಸ್ ಎಲ್ಲ ನಾನು ಇವತ್ತೇ ಹಾಕಲ್ಲ. ಸೊ 3 ಡೇಸ್ ಆಗಿರೋದ್ರಿಂದ ಇವತ್ತೇ ಹಾಕಲ್ಲ ಸೋಫಾ ಕವರ್ ಎಲ್ಲ. ಒಂದು ಶಿಶಿರ ಅದು ಎತ್ಕೊಡಮ್ಮ, ಇನ್ನೊಂದು ಡೇ 4th ಡೇ ಆಗಲಿ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತೀನಿ. ಸೊ ಅದೆಲ್ಲ ಆದಮೇಲೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ಫುಲ್ಲು ಪ್ರತಿಯೊಂದಕ್ಕೂ ಕವರ್ ಹಾಕೊಂಡ್ಬರ್ತೀನಿ. ಸ್ಕ್ರೀನ್ ಮಾತ್ರ ಹಾಕಿಟ್ಬಿಡ್ತೀನಿ, ಯಾಕೆಂದ್ರೆ ಅದೇ ನಾನು ಟಚ್ ಮಾಡೋಕೆ ಹೋಗೋದಲ್ಲ ಹಾಗಾಗಿ. ಸೊ ಸ್ಕ್ರೀನ್ ಒಂದಿರಲಿ ಹಾಗೆ ಇಷ್ಟೇ. ಕ್ಲೀನಿಂಗ್ ಅಂತ ಇದೆ, ಪಿಕ್ಚರ್ ಬೇರೆ ಕಾಂತಾರ ಮೂವಿ ಹಾಕ್ಬಿಟ್ಟಿದ್ದಾರೆ ನನ್ನ ಮಗ. ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ನೋಡಿ, ಕುತ್ಕೊಂಡು ಅಲ್ಲೇ ಜಾಲಿಸಿ ಇದು ಮಾಡಿ ಪಿಕ್ಚರ್ ನೋಡ್ಕೊಂಡು ಮಾಡ್ತಾ ಇದ್ದಾನೆ ಹಿಂಗೆ ನಮ್ಮ ಮನೆಯಲ್ಲಿ. ಸೊ ಅಡುಗೆ ಕಡಲೆಕಾಳು ಸಾಂಬಾರ್ ಇದೆ, ಹಚ್ಬಿಟ್ಟು ಇನ್ಬಿಟ್ ಕೊಡ ಚೆನ್ನಾಗಿರೋ ನೀರಲ್ಲಿ. ಅದು ಸೋಪ್ ನೀರು, ಅದು ಬೇಡ, ಸೋಪ್ ನೀರಲ್ಲಿ ಬೇಡ, ಬೇರೆ ನೀರಲ್ಲಿ ಹಚ್ಚು. ಅದೊಂದು ಕಿಕ್ಕಿ ಒಂದು ಧೂಳು ಹೊಡ್ಕೊಬಿಟ್ರೆ, ಕಿಕ್ಕಿ ಒಂದು ಒರೆಸ್ಬಿಟ್ರೆ ನನ್ನ ಕೆಲಸ ಮುಗಿಯುತ್ತೆ ಪಾಪ. ಆಮೇಲೆಲ್ಲ ಒಂದ್ಸಲ ಒದ್ರು ಕೊಡ್ತೀನಿ, ಮೇಲಿಂದ ಕಸ ಗುಡಿಸ್ಬಿಡೋದು, ಶಿಶಿನ ಮನೆ ಹೊಸ್ಕೊಂಬಂದ್ಬಿಡ್ತಾನೆ. ಸೊ ರೂಮೆಲ್ಲ ಕ್ಲೀನ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಹಾಲ್ದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ಇದು ಬಂದುಬಿಟ್ಟು ನಮ್ಮದು ಟಿ ವಿ ಕ್ಯಾಬಿನೆಟ್ ಮೇಲೆ ಇಟ್ಟಿರೋವಂಥ ವಸ್ತುಗಳು. ಸೊ ಅದನ್ನೆಲ್ಲ ಒಂದೊಂದೇ ನಾನು ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ಅದರಲ್ಲಿ ಮಾತಾಡಿದ್ದೀನಿ ಕೂಡ, ನನ್ನ ಮಗ ವೀಡಿಯೋ ಮಾಡಿರೋದನ್ನು ನೋಡಿ ಯಾವ ರೀತಿ ಮಾಡಿದ್ದಾನೆ, ಝೂಮು ಝೂಮಿನೂ ಝೂಮ್ ಔಟು ಆ ಥರ ಮಾಡಿಬಿಟ್ಟಿದ್ದಾನೆ. ಸೊ ವೀಡಿಯೋನ ಅದಾದಮೇಲೆ ಹೇಳ್ತಾ ಇದ್ದೆ ಒಂದೊಂದೂ ಯಾರ್ಯಾರು ಕೊಟ್ಟಿದ್ದು ಯಾರ್ಯಾರು ಕೊಟ್ಟಿದ್ದು ಅಂತೆಲ್ಲ. ಆ ಟಾಯ್ಸ್ ಎಲ್ಲ ಆಲ್ಮೋಸ್ಟ್ ನನ್ನ ಮಗಂದೇ, ಅವನಿಗೆ ಕೆಲವೊಂದು ಗಿಫ್ಟ್ ಬಂದಿರೋದು, ಕೆಲವೊಂದಲ್ಲ ಅದೇನಿದೆ ಡಾಗ್ ಅದೊಂದೇ ಗಿಫ್ಟ್ ಬಂದಿರೋದು, ಮಿಕ್ಕಿದೆಲ್ಲ ನಾನೇ ಕೊಡಿಸಿರೋವಂಥದ್ದು ಅವನಿಗೆ, ನಾನು ಮತ್ತು ಹಸ್ಬೆಂಡ್ ಇಬ್ಬರು ಸೇರಿ ಕೊಡಿಸಿರೋದು. ಸೊ ಚಿಕ್ಕ ಹುಡುಗ ಇದ್ದಾಗ ಅವನಿಗೆ ಈ ಥರ ಟಾಯ್ಸಲ್ಲಿ ಇಷ್ಟ ಇತ್ತು ಅವನಿಗೆ. ಸೊ ಇವಾಗ ಅದರಲ್ಲೇ ಆಟಾಡೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಎತ್ತಿಟ್ಬಿಟ್ಟಿದ್ದೀನಿ ಟಿ ವಿ ಕ್ಯಾಬಿನೆಟ್ ಮೇಲೆ. ಅದಾದಮೇಲೆ ಒಂದೊಂದು ಮೆಡಲ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ತೋರಿಸ್ಬಿಟ್ಟು ಹೇಳ್ತಾ ಇದ್ದೀನಿ ಯಾರ್ಯಾರ್ದು ಯಾವುದ್ಯಾವುದು ಅಂತೇಳಿ. ಹಿಂಗೆ ಕ್ಲೀನಿಂಗ್ ಮಾಡ್ಬೇಕಾದ್ರೆಲ್ಲ ಓಲ್ಡ್ ಮೆಮೊರೀಸ್ ಬರುತ್ತೆ. ಅದು ನಂದು, ನಂದದು ನಾನು ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದೆ ಅಂತ ಕೊಟ್ಟಿರುವಂತ ಅವಾರ್ಡ್ ಇದು. ಕೆ ಪಿ ಉಷಾಗೆ ಗೊತ್ತಾ, ಇದು ನಿಂದು ತಗಡು ತರ ಇರೋದು ಹಂಗೆ ಇಟ್ಕೋ. ಆಮೇಲೆ ಆ ಮೆಡಲ್ ನಂದು, ಶ್ಲೋಕ ಹೇಳ್ಕೊಡ್ತಾ ಇದ್ದೀನಿ ನಾನು. ಆಮೇಲೆ ಫ್ಯಾನ್ಸಿ ಡ್ರೆಸ್ಗೆಲ್ಲ ರೆಡಿ ಮಾಡಿ ಕಳಿಸ್ತಿದ್ದವಳು ನಾನು. ಅಪ್ಪಾಜಿನೇ ಕಂಡು ಹಿಡಿತಾ ಇರ್ಲಿಲ್ಲ ಅವನನ್ನ. ಸೊ ಅದರಲ್ಲಿ ಕೆಲವೊಂದು ಮೆಡಲ್ಸ್ ನಂದಿದೆ, ಕೆಲವೊಂದು ಮೆಡಲ್ಸ್ ನನ್ನ ಮಗಂದಿದೆ. ನನ್ನ ಮಗಂದು ಕೂಡ ನಾನು ಹೇಳ್ಕೊಟ್ಟಿದ್ದಕ್ಕೆ ನೀನು ಬಂದಿದ್ದು ಅಂತೇಳಿ ಸುಮ್ಮನೆ ಅವನಿಗೆ ರೇಗಿಸ್ತಾ ಇದ್ದೆ. ನಮ್ಮ ಮಾವ ಕಂಡಿರಲಿಲ್ಲ ಅಂತ ಹೇಳಿದ್ದವನು. ನಾನು ಚಿಕ್ಕವನಿದ್ದಾಗ ನಾನು ಯಕ್ಷಗಾನ ಕಾಸ್ಟ್ಯೂಮ್ನ ಮನೆಯಲ್ಲೇ ರೆಡಿ ಮಾಡಿ ನಾನೇ ಅವನಿಗೆ ಹಾಕಿದ್ದೆ. ಸೊ ನಾನೇ ಅವನಿಗೆಲ್ಲ ಪೂರ್ತಿಯಾಗಿ ರೆಡಿ ಮಾಡಿ ಹಾಕಿದ್ದೆ ಯಕ್ಷಗಾನ ಇದ್ರದ್ದು. ಅಂದರೆ ಹೊರಗಡೆ ಬಾಡಿಗೆ ತರೋ ಆಗಿರಲಿಲ್ಲ, ಮನೆಯಲ್ಲೇ ಮಾಡಬೇಕಾಗಿತ್ತು. ಸೊ ಅದೇ ರೀತಿ ಕ್ರಿಯೇಟ್ ಮಾಡಿ ಅವನಿಗೆ ಹಾಕಿದ್ದೆ. ಸೊ ಆವಾಗ ಹಾಕೊಂಡು ಅವ್ನು ಕೆಳಗಡೆ ಹೋದಾಗ ಒಂದು ಕ್ಷಣಕ್ಕೆ ನಮ್ಮ ಮಾವ ಕಂಡಿಡಿಯಲೇ ಇಲ್ಲ, ಯಾವುದೋ ಮಗು ಬಂದಿದೆ, ಯಾರಪ್ಪ ನೀನು ಎಲ್ಲಿಂದ ಬಂದಿದ್ಯಾ ಅಂತ ಕೇಳ್ತಾಯಿದ್ರು. ಆವಾಗ ಈ ಥರ ನೀವು ಯಾರು ಅಲ್ಲ, ಅದು ನಿಮ್ಮ ಮೊಮ್ಮಗನೇ ಅಂತ ಹೇಳಿದ್ದಕ್ಕೆ ಅವರಂತೂ ಫುಲ್ ಖುಷಿಯಾಗ್ಬಿಟ್ಟು ಅಕ್ಕಪಕ್ಕದವ್ರ ಹತ್ರ ಎಲ್ಲ ಹೋಗಿ ತೋರಿಸ್ತಾಯಿದ್ರು, ನೋಡಿ ನನ್ನ ಮೊಮ್ಮಗ ಹೆಂಗೆ ರೆಡಿಯಾಗಿದ್ದಾನೆ ಅಂತ. ಅದೊಂದು ಮೂಮೆಂಟ್ ನೆನಪಾಗುತ್ತೆ. ಸೊ ಅದಾದಮೇಲೆ ಗೋಧಿ ಹುಲ್ಲು ಬೆಳೆಸೋಣ ದೇವರಿಗೆ, ಅಂದರೆ ಲಕ್ಷ್ಮೀ ಮುಂದೆ ಡೆಕೋರೇಟಿವ್ ಪರ್ಪಸ್ ಆಗಿ ಇಡೋಕ್ಕೆ ಅಂತೆಲ್ಲ ಅಂದ್ಕೊಂಡು
ಗೋಧಿ ಹುಳು ಹಾಕೋಕ್ಕೆ ನಾನು ಹಸ್ಬೆಂಡಿಗೆ ಹೇಳಿದ್ದೀನಿ. ಸೊ ಮುಂಚೆನೇ ಹಾಕಬೇಕಾಗಿತ್ತು, ಒಂದು ವಾರಕ್ಕೆ ಮುಂಚೆನೇ, ಯಾಕೆಂದರೆ ಅದು ಮೊಳಕೆ ಬಂದು ಹುಲ್ಲೆಲ್ಲ ಬೆಳೆಯೋದಕ್ಕೆ ಒಂದು ವಾರ ಟೈಮ್ ತೊಗೊಳುತ್ತೆ. ಬಟ್ ನಾನು ಹಬ್ಬ ಮಾಡ್ತೀನೋ ಇಲ್ವೋ ಅಂತ ಡೌಟ್ ಇದ್ದಿದ್ದರಿಂದ ನನಗೆ ಹಾಕ್ಸಿರಲಿಲ್ಲ. ಸೊ ಅದಾದಮೇಲೆ ಕ್ಲಿಯರ್ ಕಂಪ್ಲೀಟ್ ಆದಮೇಲೆ ಅವ್ರಿಗೆ ಹೇಳಿದೆ ಹಾಕಿ ಅಂತ ಹೇಳಿದ್ರು. ಅವರು ಹಾಕಿದ್ದೆ ಅಂದರೆ ಕ್ಲೀನಿಂಗ್ ಎಲ್ಲ ಇದ್ದಿದ್ದರಿಂದ ಮಾರ್ನಿಂಗೇ ಹೇಳಿದ್ರು, ಅವ್ರು ಹಾಕಿದ್ದೆ ಈವ್ನಿಂಗು. ಗೊತ್ತಿಲ್ಲ ಬರುತ್ತೋ ಏನೋ ಅಂತೇಳಿ ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ಬಂದರೆ ಖುಷಿಯಾಗಿ ದೇವ್ರ ಮುಂದೆ ಡೆಕೋರೇಟಿವ್ ಮಾಡ್ತೀನಿ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ನಾವು ಹಾಕಿರೋದೇ ಲೇಟ್ ಆಗಿರೋದ್ರಿಂದ. ಸೊ ಅದರಲ್ಲೂ ಕೂಡ ನನ್ನ ಮಗ ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಕುತ್ಕೊಂಡಿದ್ದಾರೆ ಹಾಕ್ತೀವಿ ಅಂತೇಳ್ಬಿಟ್ಟು, ಅದರಲ್ಲೂ ಕಿತಾಪತಿ ಮಾಡ್ತಾಯಿದ್ದ ಅವನು. ಅಲ್ಲೂ ಇದು ಮಾಡಿಕೊಂಡು ಹೇಗೋ ಹೇಗೋ ಹಾಕಿದ್ದಾರೆ. ಹಾಯ್ ಫ್ರೆಂಡ್ಸ್, ಸೊ ಕ್ಲೀನಿಂಗ್ ಎಲ್ಲ ಆಯಿತು, ಇನ್ನು ಕೂಡ ಸ್ಕ್ರೀನ್ ಎಲ್ಲ ವಾಶ್ ಮಾಡಬೇಕು, ಹಾಕಿದ್ದೀನಿ. ಸ್ವಲ್ಪ ಟಯರ್ಡ್ ಆದಂಗೆ ಆಯಿತು ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಗೋಧಿ ಹುಲ್ಲನ್ನು ಬೆಳೆಸೋಣ ಅಂಥೇಳಿ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ಹಾಕೋ ಆಗಿರಲಿಲ್ಲ ಇವತ್ತಿಗೆ 3 ಡೇಸ್, ಹಾಗಾಗಿ ಅವರು ನನ್ನ ಹಸ್ಬೆಂಡ್ ಕೈಲಿ ಹಾಕಿಸ್ದೆ ಇವತ್ತು. ಸೊ ಗೋಧಿ ಹುಲ್ಲನ್ನು ಹಾಕೋಣ ಅಂತ ಹೇಳಿಬಿಟ್ಟು ಒಂದು ಚಿಕ್ಕ ಕಾಫಿ ಕಪ್ಪನ್ನು ತರಿಸ್ಬಿಟ್ಟು, ಸೊ ಅದನ್ನು ತೂತು ಮಾಡಿ ಮಣ್ಣನ್ನು ಹಾಕಿ ಗೋಧಿ ಕಾಳನ್ನು ಹಾಕಿ ಇಟ್ಟಿದ್ದೀವಿ. ಬೇಗನೆ ಮಾಡಬೇಕಾಗಿತ್ತು ಇನ್ನೂ ಸ್ವಲ್ಪ, ಯಾಕೆಂದರೆ ಹಬ್ಬದ ಅಷ್ಟಲ್ಲಿ ಮೊಳಕೆ ಬರಬೇಕಲ್ವಾ. ಹಾಗಾಗಿ ಬಟ್ ಏನಪ್ಪ ಪ್ರಾಬ್ಲಮ್ ಆಯಿತು ಅಂದರೆ ನಾನು ಹಬ್ಬ ಈ ವಾರನ ನೆಕ್ಸ್ಟ್ ವಾರನ ಅನ್ನೋ ಕನ್ಫ್ಯೂಷನಲ್ಲೇ ಇದ್ನಲ್ವಾ. ಸೊ ಹಾಗಾಗಿ ನೋಡೋಣ ನೋಡೋಣ ಅಂದ್ಕೊಂಡು ಸುಮ್ಮನೆ ಆದೆ. ಸೊ ಅದು ಹೋಗಿ 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 ಲಾಸ್ಟ್ ಮೂಮೆಂಟಲ್ಲಿ ಅಂದರೆ ಮಾಡ್ಬೋದು ಅಂತ ಕನ್ಫರ್ಮ್ ಆದಮೇಲೆ ನಾನು ಇನ್ನೇನು ಮಾಡ್ತೀನಲ್ವಾ ಅಂದ್ಬಿಟ್ಟು ಇವಾಗ ಅವ್ರು ಹೇಳಿದ್ದೀನಿ ಹಾಕೋದಕ್ಕೆ ಅಂಥೇಳಿ. ಸೊ ಅವರೆಲ್ಲ ಹಾಕಿಟ್ಟಿದ್ದಾರೆ. ಸೊ ನೀರೆಲ್ಲ ಹೊಡೆದ್ಬಿಟ್ಟು ಇಟ್ವಿ, ನೋಡೋಣ ಹೋಗಿ ಬರುತ್ತಾ ಏನೋ ದೇವ್ರ ಹಬ್ಬದಷ್ಟಲ್ಲಿ, ಫ್ರೈಡೇ ಅಷ್ಟರಲ್ಲಿ ಬರುತ್ತಾ ಏನೋ ನೋಡೋಣ ದೇವ್ರ ಇಚ್ಛೆ ಹೇಗಿದೆ ಅಂತ. ಸೊ ಅದನ್ನು ಹಾಕಿದ್ದೆಲ್ಲ ಆದಮೇಲೆ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಪ್ಪ ಅಂತೇಳಿದ್ರೆ ಸುಮ್ಮನೆ ಬಾಗಿಲಿಗೆ ರಂಗೋಲಿ ಹಾಕೋಣ ಅಂಥೇಳಿ ಪೇಂಟ್ ತೊಗೊಂಡು ಬರೋದಿತ್ತು. ಸೊ ನಾನು ಏನು ಗೊತ್ತಾ, ಹೊರಗಡೆ ರಂಗೋಲಿ ಎಲ್ಲ ಹಾಕಿ ಕಲರ್ ಎಲ್ಲ ಹಾಕಕ್ಕೆ ಇಷ್ಟ ನನಗೆ ಹೊಸ್ಲತ್ರ. ಬಟ್ ಏನಂದರೆ ನಮ್ಮದು ಗಾಳಿ ಚೆನ್ನಾಗಿ ಬೀಸುತ್ತೆ ಜೋರಾಗಿ, ಸೊ ಅದೇನಾಗುತ್ತೆ ಎಲ್ಲ ತೂರ್ಕೊಂಡು ಹೋಗ್ಬಿಡತ್ತೆ ರಂಗೋಲಿ, ಜೊತೆಗೆ ಕಾಲಿಟ್ಬಿಟ್ಟು ಎಲ್ಲ ಹಾಳು ಮಾಡಿಬಿಡ್ತಾರೆ ನಮ್ಮನೆ. ಅಲ್ಲೇ ಬಾಗಿಲು ಮುಂದೆ ನಡಿಬೇಕಲ್ವಾ, ಸೊ ಇನ್ನೆಲ್ಲೋ ಆ ಕಡೆ ಈ ಕಡೆ ಹೋಗೋಕ್ಕಾಗಲ್ಲ. ಹಾಗಾಗಿ ಅದು ನಡೆಯೋದಕ್ಕಿಂತ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ, ಅದು ಗಾಳಿಗೆ ತೂರ್ಕೊಂಡು ಹೋಗ್ಬಿಡುತ್ತೆ. ಸೊ ಹಾಗಾಗಿ ನನಗೆ ಯಾವ್ದಾದ್ರು ಕಲರ್ಫುಲ್ ಪೇಂಟ್ ಸಿಗುತ್ತಾ ನೋಡೋಣ, ಯಾವ್ಯಾವ ಕಲರ್ ಸಿಗುತ್ತೆ ನೋಡಿಬಿಟ್ಟು ತೊಗೊಂಡು ಬರೋಣ. ಎಲ್ಲೋ ರೆಡ್ ಗ್ರೀನ್ ಅಷ್ಟು ಸಿಕ್ಕಿದ್ರು ಸಾಕು ನನಗೆ, 3 ಕಲರ್ ಸಿಕ್ಕಿದ್ರು ಸಾಕು, ಎಲ್ಲೋ ರೆಡ್ ಗ್ರೀನ್ ಮತ್ತು ವೈಟ್, ಈ 4 ಕಲರ್ ಸಿಕ್ಕಿದ್ರೆ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ನೋಡೋಣ ಯಾವ್ಯಾವ ಕಲರ್ ಸಿಗುತ್ತೆ ಅಂತೇಳಿ ಹೋಗಿ ತೊಗೊಂಬರ್ತೀನಿ. ಅದಕ್ಕೆ ನಾನು ಬೆಳಗ್ಗೆಯಿಂದ ಕ್ಲೀನ್ ಮಾಡಿ ಒಂಥರ ಫೇಸ್ ಎಲ್ಲ ಫುಲ್ ಡಲ್ ಆಗ್ಬಿಟ್ಟಿತ್ತು. ಸೊ ಜಸ್ಟ್ ಒಂದು ಲಿಪ್ಸ್ಟಿಕ್ ಹಚ್ಕೊಂಡು ಕಾಜಲ್ ಹಾಕ್ಕೊಂಡಿದ್ದೀನಿ, ಡ್ರೆಸ್ ಚೇಂಜ್ ಮಾಡಿಕೊಂಡೆ ಮಾರ್ನಿಂಗ್ 9:00 ಕ್ಲೀನ್ ಮಾಡಬೇಕಾಗಿತ್ತಲ್ವಾ, ಹಾಗಾಗಿ ಇವಾಗ ಡ್ರೆಸ್ನ ವೇರ್ ಮಾಡಿದ್ದೀನಿ. ಸೊ ಹೋಗಿ ತೊಗೊಂಬಂದ್ಬಿಡ್ತೀನಿ ಫಸ್ಟು, ಅದಾದಮೇಲೆ ನಾನು ಬಟ್ಟೆ ಕೂಡ ವಾಶ್ ಮಾಡೋದಿದೆ, ಅದೇನು ಸ್ಕ್ರೀನ್ ಅಷ್ಟೇ ಅಲ್ವಾ, ಅದಕ್ಕೆ ಅಂದ್ಬಿಟ್ಟು ಸುಮ್ಮನೆ ಅದೇ ಸ್ಕ್ರೀನು ಸೋಫಾ ಕವರ್ಸ್ ಎಲ್ಲ ನೆನೆಸಿಟ್ಟಿದ್ದೀನಿ, ಬೇಗ ಹೋಗುತ್ತೆ ವಾಶ್ ಮಾಡ್ಬೋದು ಅಂತ. ಸೊ ಇದು ಹೊಸದಾಗಿ ಹಾಕಿರೋದು ಇವಾಗ ಬೇರೆದು, ಇದು ಕೂಡ ಡಿಮಾರ್ಟಲ್ಲೇ ತೊಗೊಂಡು ಬಂದಿದ್ದು. ಲಿಂಕ್ ಕೇಳ್ತಿರ್ತೀರಾ ಯಾರಾದರೂ, ಸೊ ಲಿಂಕ್ ಕೇಳ್ತಾ ಇರ್ತೀರ ವೀಡಿಯೋ ನೋಡಿದ್ರೆ, ಹಾಗಾಗಿ ಫಸ್ಟೇ ಹೇಳ್ಬಿಡ್ತೀನಿ, ಡಿಮಾರ್ಟಲ್ಲೇ ತೊಗೊಂಡು ಬಂದಂಥದ್ದು. ನಮ್ಮನೆ ಹತ್ರ ಇರೋದಂದರೆ ಸುಂಕುಟ್ಕಟ್ಟೆ ಡಿಮಾರ್ಟ್, ಅಲ್ಲಿ ತೊಗೊಂಡು ಬಂದಿದ್ದು. ಇದರದ್ದು ಕಾಸ್ಟ್ ಬಂದುಬಿಟ್ಟು 349 ರುಪೀಸ್ ಏನೋ. ಸೊ ಪೇಂಟ್ ಅಂಗಡಿ ಹತ್ರ ಬಂದಿದ್ವಿ, ನಾನು ಅನ್ಕೊಂಡಾಗೆ ನನಗೆ ಎಲ್ಲೋ ರೆಡ್ ಮತ್ತು ಗ್ರೀನ್ ಕಲರ್ ಸಿಕ್ತು, ವೈಟ್ ಇತ್ತು, ವೈಟ್ ನಮ್ಮನೇಲಿ ಇದೆ ಆಲ್ರೆಡಿ, ಅದಕ್ಕೆ ಬೇಡ ಅಂದ್ಬಿಟ್ಟು ಬಂದೆ, ರೆಡ್ ಎಲ್ಲೋ ಗ್ರೀನ್ ತೊಗೊಂಡು. ಸೊ ಮನೆ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿದೆ, ಯಾಕೆಂದರೆ ನನ್ನ ಮಗ ಚಪಾತಿ ಹಸಿಟ್ಟು ಕಲಿಸ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ಸರ್ಕಸ್ ಮಾಡಿ ಇಕ್ಕಿದ. ಸೊ ಅದನ್ನು ಸರಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಸಮೋಸ ತಿಂತಾ ಇದ್ದೀವಿ. ಸಮೋಸ ಜಿಲೇಬಿ ತೊಗೊಂಡು ಬಂದ್ವಿ ಬರ್ತಾ ಹಾಗೆ, ಅವನೇನಾದ್ರು ತೊಗೊಂಡು ಬಾ ಅಂತ ನೆನೆಯಿಂದ ಹೇಳ್ತಾ ಇದ್ದ ಅಂದ್ಬಿಟ್ಟು ತಂದಿರಲಿಲ್ಲ ಅಂತೇಳಿ ತೊಗೊಬಂದರು. ಇವಾಗ ತಿಂದ್ಬಿಟ್ಟು ಚಪಾತಿ ಮಾಡಬೇಕು, ಚಪಾತಿಗೆ ಏನಾದರೂ ಟೊಮೊಟೊ ಗೊಜ್ಜು ಏನಾದರೂ ಮಾಡ್ತೀನಿ. ಸೊ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ನನಗಂತೂ. ಸೊ ಎಷ್ಟೇ ಇದೇ ಟೈಮಲ್ಲಿ ನಾನು ವ್ಲಾಗ್ನ ಮಾಡಿಬಿಟ್ಟು ಮನೆಗೆ ಬಂದು ಎಂಡ್ ಮಾಡಿಬಿಟ್ಟಿದೆ, ತುಂಬ ಟಯರ್ಡ್ ಆಗಿತ್ತು ಅಂತೇಳಿ ಮಲ್ಕೊಂಬಿಟ್ಟೆ. ಸೊ ಸೇಮ್ ಕಾಸ್ಟ್ಯೂಮ್, ಆದರೆ ಮೇಲ್ಗಡೆ ಒಂದು ಸ್ವೆಟರ್ನ ಹಾಕ್ಕೊಂಡಿದ್ದೀನಿ. ಸೊ ಡಿ ಮಾಡ್ಕೋಗೋಣ ಅಂತ ಹೇಳ್ಬಿಟ್ಟು
ಏನಕ್ಕೆ ಅಂದರೆ ಹಬ್ಬಕ್ಕೆಲ್ಲ ರೇಷನ್ ತೊಗೊಂಡ್ಬಿಡ್ಬೇಕಲ್ವ, ಸೊ ಹಬ್ಬಕ್ಕೆ ರೇಷನ್ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಡಿ ಮಾಡ್ಕೆ ಹೋಗ್ತಾ ಇದ್ದೀನಿ. ನಾನು ನಾಳೆ ನಾಳೆ ತಂದರೆ ಆಗೋದಿಲ್ಲ, ಲೇಟ್ ಆಗಿಬಿಡುತ್ತೆ, ಮತ್ತು ಜನ ಕೂಡ ತುಂಬನೇ ರಶ್ ಇರುತ್ತೆ. ಸೊ ಹಾಗಾಗಿ ಇವತ್ತೇ ಹೋಗ್ಬಿಟ್ಟು ತೊಗೊಂಡ್ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ನಿನ್ನೆ ಗಿಡ ಎಲ್ಲ ಹಾಕಿದ್ವಿ. ಸೊ ಗೊತ್ತಿಲ್ಲ ಬರುತ್ತೋ ಏನೋ ಅಂತ ಹೋಗ್ಬಿಟ್ಕೊಂಡಿದ್ದೀನಿ, ಬರುತ್ತೆ ಅಲ್ಲಿ ಹಬ್ಬದಷ್ಟರಲ್ಲಿ ಅಂತ ಹೇಳ್ಬಿಟ್ಟು ನೋಡೋಣ. ನೀರಂತೂ ಹಾಕ್ತಾ ಇದ್ದೀವಿ, ಮನೆ ಇವಾಗ ಡಿ ಮಾಡ್ಕೊ ಹೋಗ್ಬಿಟ್ಟು ಬರ್ತೀನಿ. ನಿನ್ನೆ ಬಂದ್ಬಿಟ್ಟು ಸಮೋಸ ತಿನ್ಬಿಟ್ಟು ಚಪಾತಿ ಮಾಡಿದ್ದೆ, ಚಪಾತಿ ಟೊಮೆಟೊ ಗೊಜ್ಜು ಮಾಡಿ ತಿನ್ಬಿಟ್ಟು ಮಲ್ಕೊಂಬಿಟ್ವಿ. ಫುಲ್ಲು ಟಯರ್ಡ್ ಆಗಿತ್ತು ಅಂಥೇಳಿ ಅದಕ್ಕಾಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಜೊತೆಗೆ ಮಾರ್ನಿಂಗ್ ಕೂಡ ನನಗೆಲ್ಲ ಬಟ್ಟೆ ವಾಶ್ ಮಾಡೋದೆಲ್ಲ ಇತ್ತು, ಸೊ ಅದೆಲ್ಲ ವಾಶ್ ಮಾಡ್ಕೊಂಡಿದ್ದೆ. ನಾನೆಲ್ಲ ಕೆಲಸ ಮುಗಿಯೋಷ್ಟರಲ್ಲಿ 4:00 ಆಯಿತು, ಅಲ್ಲಿವರೆಗೂ ನಾನು ವ್ಲಾಗ್ ಮಾಡಿಲ್ಲ. ಸೊ ಹಾಗೇ ಮಲ್ಕೊಂಡಿದ್ದೆ, ರೇಷನ್ ತಂದ್ಬಿಡೋಣ ಅಂತ ಹೇಳ್ತಾ ಅನಿಸ್ತು. ಸೊ ಅದಕ್ಕೆ ಈಗ ಹೋಗ್ತಾ ಇದ್ದೀವಿ, ಬನ್ನಿ ಇವಾಗ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಎಲ್ಲೋ ಹೋದ್ರು ಈ ನನ್ನ ಮಗ ಬಾಲ ನನಗೆ. ಸೊ ಹೋಗಿ ಬಂದ್ಬಿಡ್ತೀವಿ, ಇರೋ ಡಿ ಮಾಡ್ತಿ ಅಂತ ಹೇಳಿದ್ರೆ ಮಾಡ್ತಾ ಇದ್ದಾನೆ. ನಾನೇನು ಗೊತ್ತಾ, ಎಲ್ಲ ಡೋರು ಒರೆಸ್ಕೊಂಬಂದಿದ್ದೀನಿ, ಅಡುಗೆ ಮನೆ ಡೋರೇ ಮರ್ತೋಗಿದೆ ನನಗೆ ಒರೆಸೋದು. ಸೊ ಇವಾಗ ಲಾಕ್ ಹಾಕೋಣ ಅಂತ ನೋಡ್ತಾ ಇದ್ದೀನಿ, ಅಡುಗೆ ಮನೆ ಡೋರೇ ಒರೆಸಿಲ್ವಲ್ಲಪ್ಪ ಅಂಥೇಳಿ. ಸೊ ಮಾರ್ನಿಂಗ್ ಅದೊಂದು ಕೆಲಸ ಮಾಡಿಬಿಡ್ಬೇಕು ನಾನು. ನಿನ್ನೆ ತೊಗೊಂಬಂದಿದ್ದು ಪೇಂಟ್ ಡಬ್ಬ ಇನ್ನು ಹಂಗೆ ಇಟ್ಟಿದ್ದೀನಿ ನೋಡೋಣ, ಆದರೆ ಇವಾಗ ಬಂದ್ಬಿಟ್ಟು ಮಾಡ್ತೀನಿ, ಇಲ್ಲಾಂತಂದರೆ ನಾಳೆ ಸಂಜೆ. ಸೊ ಇನ್ನೂ ಕೂಡ ನಾನು ಯಾವುದು ಬೆಡ್ ಸ್ಪ್ರೆಸ್ ಎಲ್ಲ ಏನೂ ಹಾಕಿಲ್ಲ, ಸೋಫಾ ಕವರ್ಸ್ ಏನೂ ಹಾಕಿಲ್ಲ. ಸೊ ನಾಳೆ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಯಾವುದನ್ನು ಏನೂ ಹಾಕಿಲ್ಲ, ಎಲ್ಲ ಆಗಾಗೆ ಇದೆ. ನೋಡ್ಬೋದು ಸ್ಕ್ರೀನ್ ಒಗ್ದಿರೋದು ಕೂಡ ಅಲ್ಲೇ ಇದೆ, ಅಡುಗೆ ಮನೆ ಸ್ಕ್ರೀನ್ ಈಗ ನಮ್ಮ ಹಸ್ಬೆಂಡ್ ಕೈಲಿ, ಈಗ ನನ್ನ ಹಸ್ಬೆಂಡ್ ಕೈಲಿ ಹಾಕ್ಸ್ಬೇಕು ಅವ್ರ ಕೈಲಿ. ಸೋಫಾ ಕವರ್ಸ್ ಯಾವುದಿಲ್ಲ, ಎಲ್ಲ ಅಲ್ಲೆಲ್ಲೆಲ್ಲೆಲ್ಲ ಬಿದ್ದಿದೆ, ಫುಲ್ಲು ಮೆಸ್ಸಿ ಮೆಸ್ಸಿ ನಮ್ಮ ಮನೆ ಆಗ್ಬಿಟ್ಟಿದೆ. ಮನೆ ಕ್ಲೀನಿಂಗ್ ಅಂದರೆ ಹಿಂಗೆ ಅಲ್ವಾ, ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ ಫುಲ್ ಮನೆಯೆಲ್ಲ ಇದೇ ಥರ ಇರುತ್ತೆ, ಮೆಸ್ಸಿ ಮೆಸ್ಸಿಯಲ್ಲಿ. ಯಾವಾಗ ಅದನ್ನೆಲ್ಲ ಅರೇಂಜ್ ಮಾಡ್ತೀನೋ ಗೊತ್ತಿಲ್ಲ, ನಾಳೆ ಮಾಡಿಬಿಡ್ತೀನಿ. ಸೊ ಡಿ ಮಾರ್ಟ್ಗೆ ನಾವು ಮಂಡೆ ಈವ್ನಿಂಗೆ ಹೋದ್ವಿ, ಯಾಕಂದರೆ ಹಬ್ಬ ಟೈಮ್ ಅಲ್ವಾ, ಏನಾದರೂ ಡಿಫ್ರೆಂಟಾಗಿರುತ್ತೆ ಡಿ ಮಾರ್ಟಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ಹೋದರೆ ಮಾತ್ರ ಫಸ್ಟಿಗೆ ಕಾಣಿಸಿದ್ದು ಜನ, ನಾವು ಅಂದ್ಕೊಂಡು ಹೋದ್ವಿ ಅವತ್ತು ಜನ ಇರೋದಿಲ್ಲ, ಮೇ ಬಿ ಹಬ್ಬ ಹಿಂದೆ ಮುಂದೆ ತುಂಬ ಜನ ಇರ್ತಾರೆ ಅಂಥೇಳಿ. ಬಟ್ ನೋಡಿದ್ರೆ ಅವತ್ತು ನಿಜವಾಗ್ಲೂ ಎಷ್ಟು ಅಂದರೆ ರೇಷನ್ ಸೈಡ್ ಅಂತೂ ಹೆವಿ ಜನ ಇದ್ದರು ಅಂತಲೇ ಹೇಳ್ಬೋದು. ಅದಾದಮೇಲೆ ಏನಾದ್ರು ಹಬ್ಬಕ್ಕೆ ಸ್ಪೆಷಲ್ ಇದೆಯಾ ಅಂತೇಳಿ ಅಂದ್ಕೊಂಡು ಹೋದರೆ ಹಬ್ಬಕ್ಕೆ ಸ್ಪೆಷಲ್ ಇದ್ದಿದೆ ಅಲ್ಲಿ ರೇಷನ್ ಎಲ್ಲ ಖಾಲಿ. ಏನಂದರೆ ಹಬ್ಬದ ಸ್ಪೆಷಲು ಇದ್ದಂತಹ ರೇಷನ್ ಎಲ್ಲ ಖಾಲಿಯಾಗಿತ್ತು, ನನಗೇನೇನು ಬೇಕೋ ಅದೆಲ್ಲ ಖಾಲಿ ಇತ್ತು ರೇಷನ್ನು. ಮೇಜರಾಗಿ ನಾನು ಹೋಗಿದ್ದೆ ಒಬ್ಬಟ್ಟಿಂದು ಇದು ತೊಗೊಂಬರೋದಕ್ಕೆ, ಮತ್ತು ಒಬ್ಬಟ್ಟು ಸಾಂಬಾರಿಗೆ ಮಾಡಬೇಕಾಗಿರೋದು ಆ ಥರ ರಿಲೇಟೆಡೇ ಹೋಗಿದ್ದೆ. ಬಟ್ ನೋಡಿದ್ರೆ ಅಲ್ಲಿ ಏನೂ ಇರಲಿಲ್ಲ, ಮೈದಾ ಇಲ್ಲ, ಬೆಲ್ಲ ಇಲ್ಲ, ಆಮೇಲೆ ಇದಿಲ್ಲ, ಅವಲಕ್ಕಿ ಇಲ್ಲ, ಏಲಕ್ಕಿ ಇಲ್ಲ, ಮೆಣಸು, ಜೀರಿಗೆ ಏನೂ ಒಂದು ಇರಲಿಲ್ಲ, ಎಲ್ಲ ಐಟಮ್ ಖಾಲಿಯಾಗ್ಬಿಟ್ಟಿತ್ತು. ಸೊ ಅದಾದಮೇಲೆ ಇನ್ನೇನು ಡಿಫ್ರೆಂಟಾಗಿ ಪೂಜೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಏನು ಡಿಫ್ರೆಂಟಾಗಿ ಅಲ್ಲಿ ಇರಲಿಲ್ಲ. ಸೊ ಅದು ಬಿಟ್ಟು ಈ ಥರ ಒಂದು ದೀಪ ಚೆನ್ನಾಗಿತ್ತು, ಒಂದು ನಾರ್ಮಲ್ ದೀಪ ಬಂದು 69 ಇತ್ತು, ಇನ್ನೊಂದು ದೀಪ ತೋರಿಸಿದ್ದು ಬಂದು 79 ಇತ್ತು ಒಂದು ಪೀಸ್ಗೆ. ಅದೊಂದು ನನಗೆ ಇಷ್ಟ ಆಯಿತು, ಅದೊಂದೇ ಹಬ್ಬಕ್ಕೆ ಅಂತೇಳಿ ಎಕ್ಸ್ಟ್ರಾ ಇಟ್ಟಿದ್ದವರು. ಅದಾದಮೇಲೆ ಈ ಥರ ಬಾಕ್ಸ್ಗಳು ನೋಡಿದೆ ನಾನು. ಸೊ ಈ ಥರ ಬಾಕ್ಸ್ ಇದೆ ಅಲ್ಲಿ ಅಂತಲೇ ನನಗೆ ಗೊತ್ತಿರಲಿಲ್ಲ, ನೋಡೋಣ ನೆಕ್ಸ್ಟ್ ಟೈಮ್ ಅಂದ್ಬಿಟ್ಟು ಬಂದಿದ್ದೀನಿ. ಅದಾದಮೇಲೆ ಈ ಥರದ್ದೊಂದು ಸ್ಟೂಲ್ ತೊಗೊಳೋಣ ಅಂತ ನೋಡಿದೆ, ಬಟ್ ಈ ಟೈಮ್ ಬೇಡ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಫೋಲ್ಡೇಬಲ್ ಚೇರು, ಸೊ ಇದು ಕೂಡ ಚೆನ್ನಾಗಿತ್ತು. ಅದಾದಮೇಲೆ ಬಾಕ್ಸ್ ಟೈಪ್ ನೋಡ್ತಾ ಇದ್ದೆ. ಸೊ ಈ ಸಲ ಒಂಥರ ಡಿಫ್ರೆಂಟ್ ಆಗಿರೋವಂಥ ಬಾಕ್ಸ್ಗಳು ಬಂದಿದೆ. ಬಟ್ ಏನಂತ ಹೇಳಿದ್ರೆ ಮೇಂಟೈನ್ ಮಾಡೋದು ಕಷ್ಟ ಈ ಥರ ಬಾಕ್ಸ್ಗಳು, ಹಾಗಾಗಿ ನಾನು ತೊಗೊಳ್ಳಿಲ್ಲ ಅಲ್ಲೇನೂ, ಸುಮ್ಮನೆ ಹಾಗೆ ಜಸ್ಟ್ ನೋಡ್ಕೊಂಡು ಬಂದ್ಬಿಟ್ವಿ. ಇದೊಂದು ಫ್ಲವರ್ ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು, ಬಟ್ ಅದು ಪ್ರೈಸ್ 399 ಅಲ್ಲ, ಸುಮ್ಮನೆ ಜಸ್ಟ್ ಶಾಪಿಂಗ್ ಎಲ್ಲ ಆಯಿತು ಹಬ್ಬದ್ದು. ಇನ್ನು ಬೆಲ್ಲ ತೊಗೊಂಡಿಲ್ಲ, ಬೆಲ್ಲ ಏನು ಗೊತ್ತಾ, ರೇಷನ್ ಏನೂ ಇಲ್ಲ, ಎಲ್ಲ ಬಡ್ಕೊಂಬಿಟ್ಟಿದ್ದಾರೆ ಹಾಗೇನೆ. ಮೈದಾ ಅಂತೂ ಇಲ್ಲ, ಆ್ಯಕ್ಚುಲಾಗಿ ಒಬ್ಬಟ್ಟಿಗೆ ಶಿಶಿರ್ ಆಟ ಆಡ್ತಾ ಇದೆಯಪ್ಪ. ಬೆಲ್ಲ ಇಲ್ಲ, ಮೈದಾ ಇಲ್ಲ, ಅವಲಕ್ಕಿ ಇಲ್ಲ, ಏನಂದ್ರೆ ಏನೂ ಇಲ್ಲ, ರೇಷನ್ ಎಲ್ಲ ಖಾಲಿಯಾಗಿದೆ. ಸೊ ಹೋಗಿದ್ದೆ ಒಂದು ತಗೊಳೋದಕ್ಕೆ, ತಂದಿದ್ದೆ ಇನ್ನೊಂದು ಅನ್ನೋ ಥರ ಆಯ್ತು ಇವಾಗ. ಸೊ ಬೇಳೆ ಮಾತ್ರ ತೊಗೊಂಡೆ, ಬೇಳೆ ಜಾಸ್ತಿ ಆಗಿದೆ ರೇಟ್, 158 ರುಪೀಸ್ ಏನೋ ಇದೆ ಬೇಳೆ ಕೆ ಜಿ, ಅಂಗಡಿಲಿ ಎಷ್ಟೋ ಗೊತ್ತಿಲ್ಲ ನನಗೆ. ಸೊ ಇನ್ನು ಬೆಲ್ಲ ತೊಗೋಬೇಕು,
ಮೈದಾ ತಗೋಬೇಕು, ಚಿರೋಟಿ ರವೆ ತಗೋಬೇಕು. ಸೊ ಡಿ ಮಾರ್ಟ್ ಇಂದ ಮನೆಗೆ ಬಂದು ಬರ್ತಾ ಹಾಗೆ ಟಾಪ್ ರಾಮನ್ ನೂಡಲ್ಸ್ನ ತೊಗೊಂಬಂದಿದ್ವಿ. ಸೊ ಅದನ್ನೇ ಮಾಡಿದೆ ಇವಾಗೆಲ್ಲ ಸುಮ್ಮನೆ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು. ಟೈಮ್ ಬಂದ್ಬಿಟ್ಟು 9:30 ಆಗ್ತಾ ಇದೆ, 9:30 ಅಲ್ಲ 10 ಗಂಟೆ ಆಗಿದೆ, 10 ಗಂಟೆ ಆಗ್ತಾ ಇದೆ. ಆ್ಯಕ್ಚುಲಾಗಿ ರೇಷನ್ ತರೋದಕ್ಕೆ ಅಂತೇಳಿ ಹೋಗಿದ್ದು ನಾವು. ರೇಷನ್ನಲ್ಲಿ ಏನು ಗೊತ್ತಾ, ನನಗೆ ಬೇಕಾಗಿರೋದು ತುಂಬ ಐಟಮೇ ಇರಲಿಲ್ಲ ಅಲ್ಲಿ. ಮೆಣಸು ಇಲ್ಲ, ಜೀರಿಗೆ ಇಲ್ಲ, ಬೆಲ್ಲ ಇಲ್ಲ, ಮೈದಾ ಇಲ್ಲ, ಆಮೇಲೆ ಏನು ಇನ್ನೇನು ಬೇಕು, ಮೆಣಸು ಬೇಕಿತ್ತು, ಆಮೇಲೆ ಏಲಕ್ಕಿ ಬೇಕಿತ್ತು, ಅದು ಇಲ್ಲ. ಹಿಂಗೆ ತುಂಬ ಐಟಮ್ಗಳು ನನಗೆ ಸಿಗಲಿಲ್ಲ, ಎಲ್ಲ ಪೂರ್ತಿ ಖಾಲಿ ಆಗಿಬಿಟ್ಟಿತ್ತು. ಹಂಗೂ ಕೇಳಿದೆ ಅವ್ರಿಗೆ, ಸ್ಟಾಕ್ ಆಗ್ತೀರ ಅಂತೀರ, ಅವಲಕ್ಕಿ ಇಲ್ಲ, ಮತ್ತೆ ಸ್ಟಾಕ್ ಆಗ್ತೀರಾ ಇವಾಗ ಅಂತ ಕೇಳಿದೆ. ಅವರು ಇಲ್ಲ ಅಂತ ಹೇಳಿದ್ರು, ಇವಾಗ ಸ್ಟಾಕ್ ಇಲ್ಲ ಮೇಡಮ್ ಅಂತ ಹೇಳಿದ್ರು. ಸೊ ಎಷ್ಟು ಜನ ಅಂದರೆ ಮೈದಾ ಕೌಂಟರ್ಗೆ ಮೈದಾಗೆ ಹೋದೆ ನಾನು, ಅಂದರೆ ಲೂಸ್ ಮೈದಾ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಒಂದು 1 ಕೆ ಜಿ ಎಷ್ಟು ತೊಗೊಳ್ಳೋಣ ಸಾಕು ಅಂತ ಹೇಳ್ಬಿಟ್ಟು ಹೋದೆ. ಅಲ್ಲಿ ನೋಡಿದ್ರೆ ಯಾರೋ ಒಬ್ರು ಬಂದಿದ್ರು, ಪೂರ್ತಿ ಇರೋದೆಲ್ಲ ಬೆಳ್ಕೊಂಡು ಹಾಕೊಂಡ್ಬಿಟ್ರು ಒಂದೇ ಸಲ. ಏನಕ್ಕೆ, ಏನೋ ಫಂಕ್ಷನ್ ಇರಬೇಕನ್ಸತ್ತೆ ಮೇ ಬಿ ಅವ್ರ ಮನೆಯಲ್ಲಿ, ಅದಕ್ಕೋಸ್ಕರ. ಸೊ ಇರಲಿಲ್ಲ ಇಷ್ಟು ನನಗೆ. ಮೇಯ್ನ್ ಆಗಿ ಒಬ್ಬಟ್ಟಿಗೆಂದಾನೆ ಹೋಗಿದ್ದು ನಾನು, ಅದೇ ಸಿಕ್ಕಲಿಲ್ಲ. ಅದು ಬಿಟ್ಬಿಟ್ಟು ಮಿಕ್ಕಿದ್ದು ಬೇರೆದೆಲ್ಲ ತೊಗೊಂಬಂದಿದ್ದೀವಿ. ಇಲ್ಲ ಎಲ್ಲಾದರೂ ಹೋಗ್ಬಿಟ್ಟು ಅಂಗಡಿನಲ್ಲಿ ತೊಗೊಂಬಂದ್ಬಿಡ್ಬೇಕಷ್ಟೇ, ಇನ್ನು ಅದಕ್ಕೆ ಅಂತ ಹೋದರೆ ಮತ್ತೆ ಎಕ್ಸ್ಟ್ರಾ ಕಾಸ್ಟ್ ಆಗಿಬಿಡುತ್ತೆ. ಮತ್ತು ಹಬ್ಬಕ್ಕೆ ಅಂತೇಳಿ ಏನು ಸ್ಪೆಷಲಾಗಿ ಏನು ಇರಲಿಲ್ಲ, ಪೂಜೆ ಸಾಮಾನದೆಲ್ಲ ಮಾಮೂಲಿ ಇರೋದೇ ಇತ್ತು, ಅದ್ರ ಜೊತೆಗೆ ಇನ್ನೇನು ಎಕ್ಸ್ಟ್ರಾ ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಸೊ ಹಾಗಾಗಿ ನಾನೇನು ಜಾಸ್ತಿ ಒಳಗಡೆ ಎಲ್ಲ ಏನು ಹೋಗೋಕ್ಕೆ ಹೋಗಲಿಲ್ಲ, ನಾನು ಇಲ್ಲೇ ಬರೀ ರೇಷನ್ದೇ ನೋಡಿಬಿಟ್ಟು ಹೀಗೆ ಬಂದ್ಬಿಟ್ವಿ ನಾವು. ಸೊ ಆಯಿತು, ಜೊತೆಗೆ ನಾನು ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಹೊಸ ವ್ಲಾಗ್ನ ನಾಳೆಯಿಂದ ಸ್ಟಾರ್ಟ್ ಮಾಡೋಣ, ಯಾಕೆಂದರೆ ಕ್ಲೀನಿಂಗ್ ಎಲ್ಲ ಮುಗಿದಿದೆ. ನಾಳೆಯಿಂದ ಏನಾದರೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ಹಬ್ಬಕ್ಕೆ. ಸೊ ಅದನ್ನೆಲ್ಲ ನಾಳೆಯಿಂದ ಹೊಸ ವ್ಲಾಗಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.